TV24 ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ನವನಗರದಲ್ಲಿ ಸೆಕ್ಟರ್ ನಂಬರ್ 36 ರಲ್ಲಿ ದಿನಾಂಕ 15/6/2022 ರಂದು ಶ್ರೀಮತಿ ವೀಣಾ ವೀರೇಶ್ ಕರುಣಿ ಅವರ ಮನೆಯಲ್ಲಿ ಕಳ್ಳತನ ಮನೆಯನ್ನ ಕಳ್ಳತನ ಮಾಡಿರುವ ಬಗ್ಗೆ ದೂರು ಸಲ್ಲಿಸಿದ್ರು. ಟ್ರೆಜರಿಯಲ್ಲಿದ್ದ ಒಟ್ಟು 85 ಗ್ರಾಂ ತೂಕದ ಬಂಗಾರದ ಆಭರಣಗಳು ಸುಮಾರು 34,000 ಕಳ್ಳತನವಾಗಿತ್ತು. ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣವನ್ನ ಭೇದಿಸುವ ಪೊಲೀಸರು ಕಳ್ಳನನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಶ್ರೀ ಪ್ರಶಾಂತ್ ಮುನ್ನೋಳಿ ಪೊಲೀಸ್ ಉಪಾಧೀಕ್ಷಕರು ಬಾಗಲಕೋಟೆ ಉಪವಿಭಾಗ ಇವರ ಮಾರ್ಗದರ್ಶನದಲ್ಲಿ ತನಿಖಾಧಿಕಾರಿಗಳಾದ ಎಸ್ಎಂ ಅವಜಿ, ಸಿಪೈ ನವನಗರ ವೃತ್ತ, ಜಿಎಚ್ ಕುಪ್ಪಿ, ಪಿಎಸ್ಐ ನವನಗರ ಪೊಲೀಸ್ ಠಾಣೆ ಮತ್ತು ಸಿಬ್ಬಂದಿಗಳಾದ ವಿವಿ ಸಾಲಗುಂದಿ, ಎನ್ಎ ಪೆಂಡಾರಿ, ಶಕೀಲ್ ಮುಜಾವರ್, ಬಲರಾಮ್ ಪವಾರ್, ಶಿವಯ್ಯ ಇರೇಮಠ, ಎಂಬಿ ಕಬಾಡದ ಈ ಪ್ರಕಾರ ತನಿಖಾ ತಂಡವನ್ನು ರಚಿಸಿಕೊಂಡು ಆರೋಪಿಗಳಾದ ಹನುಮಂತಪ್ಪ ಭಜಂತ್ರಿ, ಸಾಕಿ ನವನಗರ್ ಸೆಕ್ಟರ್ ನಂಬರ್ 36 ಮತ್ತು ಪುಂಡಲಿಕ್ ಸೋಮಪ್ಪ ಹೊಡ್ಡರ್ ನವನಗರ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕನನ್ನು ಪತ್ತೆ ಮಾಡಿ ವಿಚಾರಣೆಗೊಳಪಡಿಸಿ ಸದರಿ ಆರೋಪಿತರಿಂದ ಕಳುವಾದ 85 ಗ್ರಾಂ ತೂಕದ ಬಂಗಾರದ ಪೈಕಿ 45 ಗ್ರಾಂ ತೂಕದ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಇರುತ್ತದೆ. ಸದರ ಪ್ರಕರಣವನ್ನು ಪತ್ತೆ ಮಾಡಿದ್ದಕ್ಕಾಗಿ ಮಾನ್ಯ ಶ್ರೀ ಲೋಕೇಶ್ ಜಗಳ ಸರ್ ಎಸ್ಪಿ ಸಾಹೇಬರು ಬಾಗಲಕೋಟೆ ಪ್ರಶಾಂತೆ ವ್ಯಕ್ತಪಡಿಸಿದ್ದಾರೆ. ಜಾವಿದ್ ಮುಜಾವತ್, TV24 ನ್ಯೂಸ್ ಕನ್ನಡ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.